ಅದೃಷ್ಟ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಕೂಡ ಅದೃಷ್ಟ ಅಂದ್ರೆ ಏನು, ಅದನ್ನ ಹೇಗೆಲ್ಲ ಪಡೆದುಕೊಳ್ಳಬಹುದು ಅನ್ನೋದನ್ನ ತಿಳಿಸಿಕೊಡಲು ಅಗೌರ ವಿದ್ಯಾ ಹಾಗೂ ತಂತ್ರ ಪಾರಂಗತರು, ಅಂತಾರಾಷ್ಟ್ರೀಯ ಖ್ಯಾತಿಯ ಮುದ್ರಾ ಹಾಗೂ ಯೋಗ ತಜ್ಞರು, ಜ್ಯೋತಿಷಿಗಳು, ಸಾಹಿತಿಗಳು, ನಂಜನಗೂಡು ಹಾಗೂ ಚಾಮುಂಡಿ ಬೆಟ್ಟದ ಶಿವಾರ್ಚಕರು, ಶ್ರೀ ಮಹಾಯೋಗ ಶಕ್ತಿಪೀಠ ಟ್ರಸ್ಟ್ನ ಅಧ್ಯಕ್ಷರಾದ ಹಾಗೆ 40,000 ಹೆಚ್ಚು ಜನರಿಗೆ ಯೋಗವನ್ನ ಹೇಳಿಕೊಟ್ಟಿರುವಂತಹ ಭಗವಾನ್ ಶ್ರೀ ವಿನಯೋಗಿ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಗಣಾನಾಂತ್ವಾ ಗಣಪತಿ ಕುಂಭವಾಮಹೇ ಕವಿಂ ಕವೀನಾಮಪುಮಶ್ರವಸ್ತಂ ಜ್ಯೇಷ್ಠರಾಜಂ ಬ್ರಹ್ಮಣಾ ಬ್ರಹ್ಮಣಸ್ಪದ ಆನಶೃಣನ್ ನೋತಿಭಿಸೀತ ಸಾಧನ ಪ್ರಣೋ ದೇವಿ ಸರಸ್ವತಿ ವಾಜೇವಿರ್ ವಾಜಿನಿಪತಿ ದೀನಾ ವಿಕ್ರಮತಿತೋ ಗಣೇಶಾಯ ನಮಃ ಸರಸ್ವತೀ ನಮಃ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಓಂ ಗಣೇಶಾಯ ನಮಃ. ಇನ್ನು ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಯಾವ ಮುದ್ರೆ ಬಗ್ಗೆ ತಿಳಿಸ್ಕೊಳ್ತೀರಾ? ವಿಶೇಷವಾಗಿ ಇವತ್ತು ಗಣಪತಿ ಹಬ್ಬ ಆಗಿರೋದ್ರಿಂದ ಗಣಪ ಮುದ್ರೆಯನ್ನ ಹೇಳ್ಕೊಡ್ತೀನಿ. ಗಣಪತಿ ಅಂತಂದ್ರೆ ಬಹಳಷ್ಟು ಜನಗೆ ವಿಘ್ನ ವಿನಾಶಕ. ಗಣಪತಿಯನ್ನ ಏನಕ್ಕೆ ಕೂರಿಸ್ತೀವಿ ಅಂತಂದ್ರೆ ಆ ಹೆಸರಲ್ಲೇ ಒಂದು ವಿಶೇಷತೆ ಅನ್ನೋದಿದೆ. ಗಣಪತಿ ಗಣಗಳಿಗೆ ಈಶ ಅಂತಂದ್ರೆ ಭೂತಗಣಗಳು ಅಂತ ಹೇಳ್ತೀವಿ. ಅಂದರೆ ಪಂಚಭೂತಗಳು ಅಗ್ನಿ, ವಾಯು, ಆಕಾಶ, ಪೃಥ್ವಿ, ವರ್ಣ, ಇದೆಲ್ಲ ನಮ್ಮ ದೇಹದಲ್ಲಿ ಸಮ ಪ್ರಮಾಣದಲ್ಲಿ ಇತ್ತು ಅಂತಂದರೆ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ನಮಗೆ ಆಗೋದಿಲ್ಲ, ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಒಡೆಯ ಅಂತ. ಅದಕ್ಕೆ ಗಣಪತಿ ಪೂಜೆ ಮಾಡಿದ್ರೆ ನಮ್ಮ ದೇಹದಲ್ಲಿ ಏನೂ ಏರುಪೇರಾಗಲ್ಲ, ನಮ್ಮ ದೇಹ ಮನಸ್ಸಿನಲ್ಲಿ ಏನೂ ಏರುಪೇರಾಗಲ್ಲ, ಆತ್ಮದಲ್ಲಿ ಏನೂ ಏರುಪೇರೋ ಆಗೋದಿಲ್ಲ. ಅದಕ್ಕೋಸ್ಕರ ಗಣಪತಿಯನ್ನು ಆರಾಧನೆ ಮಾಡಬೇಕು. ಗಣಪತಿಯನ್ನು ನೋಡಿದಾಗ ಅಗಲವಾದಂಥ ಒಂದು ಕಿವಿ ಇದ್ರೆ ಏನನ್ನು ಮಾರಲ್ಲಿ ಏನು ಗೊತ್ತಾಗುತ್ತೆ ಅಂತಂದರೆ ಬಿ ಎ ಗುಡ್ ಲಿಸ್ನರ್, ಉತ್ತಮ ಕೇಳುಗರಾಗಿ ತುಂಬ ಚೆನ್ನಾಗಿ ನಾವು ಕೇಳಿಸ್ಕೋಬೋದು. ಅಂದರೆ ಜಾಸ್ತಿ ಕೇಳಿಸ್ಕೋಬೇಕು. ಸೊಳ್ಳಿರುತ್ತೆ ದೊಡ್ಡದಾಗೊಂದು ಸೊಳ್ಳು ಅಂತಂದರೆ ಕಡಿಮೆ ಮಾತಾಡಬೇಕು. ಹೌದಲ್ಲ, ಈಗ ಬೇರೆ ಪ್ರಾಣಿಗಳ ಕಂಪೇರ್ ಮಾಡಿದ್ರೆ ಆನೆ ಸ್ವಲ್ಪ ಕಡಿಮೆ ಮಾತಾಡ ಅಂದರೆ ಕೂಗೋಂಥದ್ದು ಇದು ಎಲ್ಲ ಅಂದರೆ ನಾವು ಕೂಡ ಇದಂತೆ ಜಾಸ್ತಿ ಮಾತಾಡೋದನ್ನು ಕಡಿಮೆ ಮಾಡಬೇಕು. ಜಾಸ್ತಿ ಕೇಳಿಸ್ಕೋಬೇಕು, ಮಾತಾಡೋದನ್ನು ಕಡಿಮೆ ಮಾಡಬೇಕು. ಅದಕ್ಕೆ ಬಿ ಎ ಒನ್ ಶುಡ್ ಬಿ ಎ ಗುಡ್ ಲಿಸ್ನರ್ ಅಂತ ಹೇಳ್ತಾರೆ. ನಾವು ಚೆನ್ನಾಗಿ ಕೇಳಿಸ್ಕೊಂಡಷ್ಟು ನಾವು ಚೆನ್ನಾಗಿ ಮಾತಾಡೋಕ್ಕಾಗುತ್ತೆ. ನಾವು ಕೇಳಿಸ್ಕೊಳ್ಳದೆ ಮಾತಾಡಿದ್ರೆ ಏನಾಗುತ್ತೆ, ತಪ್ಪು ತಪ್ಪು ಆಗುತ್ತೆ. ಮತ್ತು ಸಣ್ಣ ಕಣ್ಣುಗಳು, ಏನಕ್ಕೆ ಸಣ್ಣ ಕಣ್ಣು ಅಂತ ನಾವೇನು ತಿಳ್ಕೊಬಂದರೆ ತೀಕ್ಷ್ಣವಾಗಿ ನೋಡಬೇಕು. ಅಂದರೆ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು, ಕಾನ್ಸಂಟ್ರೇಷನ್ ಇರಬೇಕು. ಇವಾಗ ನಾವು ಏನಾದ್ರು ಒಂದು ವಸ್ತು ಅಂದರೆ ತೋರಿಸ್ತು ಅಂತಂದರೆ ನಾವು ಕಣ್ಣನ್ನ ಹಿಂಗೆ ಮುಚ್ಚಿವಿ, ಹಿಂಗೆ ಮುಚ್ಚಿಬಿಟ್ಟು ಹಿಂಗೆ ನೋಡ್ತೀವಿ ಅಲ್ವಾ. ಅದೇ ರೀತಿ ಕಣ್ಣುಗಳು ಇದು ಅಗಲ ಕಣ್ಣು ಜೊತೆ ಸಣ್ಣ ಕಣ್ಣಿರೋದ್ರಿಂದ ತೀಕ್ಷ್ಣವಾಗಿ ನೋಡಬೇಕು, ಕಾನ್ಸಂಟ್ರೇಷನ್ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಹೊಟ್ಟೆ ಇದೆ, ತುಂಬ ದೊಡ್ಡ ಹೊಟ್ಟೆ, ಅದಕ್ಕೆ ಬೆಲ್ಟ್ ಥರ ಏನಂತ ಹಾವು ಇತ್ಕೊಂಡಿದೆ. ಆ ಹಾವಿನ ಏನು ಸಂಕೇತ, ಜಾಸ್ತಿ ತಿನ್ನಬಾರ್ದು. ನಾವು ತಿಂತಾಯಿದ್ರೆ ತಿಂತಾನೇ ಇರ್ತೀವಿ ನಾವು. ಅದಕ್ಕೆ ನಾವೇನು ಮಾಡ್ತೀವಿ, ಅದನ್ನು ಹಾವನ್ನು ಕಟ್ಕೊಂಡು ಅಂತಂದರೆ ನಾವು ಈಟ್ ಲೆಸ್ ಅಂತ ಹೇಳ್ತೀವಿ, ನಾವು ಕಡಿಮೆಯನ್ನು ತಿನ್ನಬೇಕು. ಇದೇ ಥರ ಒಂದೊಂದಕ್ಕೂ. ಮತ್ತು ಇಲಿ ಇದೆಯಲ್ಲ, ಇಲಿ ಇಸ್ ಎ ನೆಗೆಟಿವ್ ಅಂತಂದರೆ ಈ ಮನೆಯಲ್ಲಿ ನೀವು ಒಂದು ಅಕ್ಕಿ ಒಂದು ಇಲಿ ಬಂತು ಅಂತಂದರೆ ನಿಮ್ಮ ಮನೇಲಿ ಏನೇನು ಇರ್ತೀರೋ, ನೀವು ಅಕ್ಕಿ, ರಾಗಿ, ಗೋಧಿ ಎಲ್ಲನೂ ತಿಂದು ಹಾಳು ಮಾಡಿಬಿಡುತ್ತೆ. ಅದು ಎಲ್ಲನೂ ಇದು ಮಾಡಿ ನಾವು ಅದು ಇಲಿ ಹಾಕಿರುತ್ತೆ, ಅದು ಪಿಚ್ಕೆ ಹಾಕಿರುತ್ತೆ, ಅದನ್ನ ತಿನ್ನೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಅಸಹ್ಯ ಆಗುತ್ತೆ, ಎಸಿಬೇಕಾಗುತ್ತೆ, ಈ ರೀತಿಯಿಂದ ಸಮಸ್ಯೆಗಳಾಗುತ್ತೆ. ಅಂಥದ್ರ ಮೇಲೆ ಸವಾರಿ ಮಾಡಿದ್ದಾನೆ ನಮ್ಮ ಗಣೇಶ ಅಂತ ಅಂದರೆ ನೆಗೆಟಿವ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋವಂಥದ್ದು ಅಂತ. ಅದಕ್ಕೋಸ್ಕರ ಗಣೇಶನ ಆರಾಧನೆ ಮಾಡ್ತಂತಂದರೆ ನೆಗೆಟಿವ್ನ ಈಸಿಯಾಗಿ ನಾವು ಕಂಟ್ರೋಲು ಮಾಡಬಹುದು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇನ್ನು ಭಾಳಷ್ಟು ಜನ ಹಬ್ಬಗಳನ್ನು ಮಾಡೋದಕ್ಕಾಗೋದಿಲ್ಲ. ಇವಾಗ ಡ್ರೈವರ್ ಕೆಲಸ ಆಗಿರ್ಬೋದು, ಇನ್ನೇನೋ ಒಂದು ಕೆಲಸ, ವ್ಯಾಪಾರಸ್ಥರು, ಅವರು ಏನು ಮಾಡಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಗಣೇಶನ ಹಬ್ಬನ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತುಂಬ ಸರಳವಾಗಿ, 2 ರೂಪಾಯಿಯೂ ಕೂಡ ನಿಮಗೆ ಖರ್ಚಾಗೋದಿಲ್ಲ ಅಂಥದ್ದು. ಒಂದು ವಿಳ್ಯದೆಲೆ ತಗೊಳ್ಳಿ, ತುಂಬ ಚೆನ್ನಾಗಿರಬೇಕು, ಯಾವುದು ಕಟ್ಟಾಗಿರಬಾರ್ದು, ವಿಳ್ಯದೆಲೆ ತಗೊಳ್ಳಿ. ಆ ಒಂದು ಅಥವಾ ಎರಡು, ಒಂದು ತಗೊಂಡ್ರೆ ಸಾಕು. ಅದ್ರ ಮೇಲೆ ಅಡಕೆಯನ್ನು ಇಡಬೇಕು. ಬಟ್ಲಡಿಕೆ ಆದರೂ ಪರವಾಗಿಲ್ಲ, ಚೂರಡಿಕೆ ಆದರೂ ಪರವಾಗಿಲ್ಲ. ಚೂರಡಿಕೆ ಆದರೆ 5 ಇಡಿ, ಬಟ್ಲಡಿಕೆ ಇದ್ದರೆ ನಿಮ್ಮ 1 ಅಥವಾ 2 ಇಡಿ. ಎರಡನ್ನ ಇಟ್ಬಿಟ್ಟು ನೀವು ಏನು ಮಾಡಬೇಕು, ನಿಮ್ಮ ಮುಂದೆ ಇಟ್ಕೊಳ್ಳಿ. ಮುಂದೆ ಇಟ್ಕೊಂಡು ಓಂ ಗಂ ಗಣೇಶ್ವರಾಯ ನಮಃ, ಓಂ ಗಂ ಗಣೇಶ್ವರಾಯ ನಮಃ, ಗಣ ಮತ್ತು ಈಶ್ವರ, ಗಣಗಳಿಗೆ ಈಶ ಆಗಿರುವಂಥವನು ಅಂತ ನೀವು 108 ಸರಿ ನೀವು ಅದನ್ನು ಹೇಳಿ, ಅಥವಾ 1008 ಸರಿ ನೀವು ಹೇಳಿದ್ರು ಇನ್ನೂ ಅನುಕೂಲ.
ಅಟ್ಲೀಸ್ಟ್ ಮಿನಿಮಮ್ ನಿಮ್ಗೆ ಒತ್ತಡ ಇರೋದ್ರಿಂದ ಬಹಳಷ್ಟು ಜನಕ್ಕೆ ಮುಟ್ಟಾಗಿರುತ್ತೆ ಅಥವಾ ಇನ್ನೇನೋ ಯಾರೋ ತೀರೋಗ್ಬಿಟ್ಟಿರ್ತಾರೆ ಅದು ಮೈಲಿಗೆ ಇರುತ್ತೆ, ಗಣಪತಿನ ಕೂರಿಸೋದಕ್ಕೆ ಆಗೋದಿಲ್ಲ, ಇನ್ನೇನೋ ಒಂದು ಕೆಲಸ ಕಾರ್ಯಗಳು ಬಂದ್ಬಿಡುತ್ತೆ ಅಂಥವ್ರು ಮುಟ್ಟು ಮೈಲಿಗೆ ಎಲ್ಲವನ್ನೂ ಕೂಡ ಯಾಕಂದರೆ ಅಡಕೆಯಲ್ಲಿ ಗಣಪತಿ ಇರ್ತಾನೆ, ಅಡಕೆಯಲ್ಲಿ ಆ ಒಂದು ಇದನ್ನು ಇಟ್ಟುಕೊಂಡು ಎಲೆಯ ಮೇಲೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಓಂ ಗಂ ಗಣೇಶ್ವರಾಯ ನಮಃ ಓಂ ಗಂ ಗಣೇಶ್ವರಾಯ ನಮಃ ಅಂತಂದು 108 ಸರಿ, ಕಡಿಮೆ ಅಂದರೂ ನೀವು 1008 ಸರಿ ಹೇಳಿದ್ರೆ ತುಂಬ ಅನುಕೂಲ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಇದು ಹೇಳ್ತು ಅಂತಂದರೆ ಗಣಪತಿ ಕೂರಿಸಿ ನೀವು ಏನೇನು ನಿಮಗೆ ಮಾಡಬೇಕು ಸಿಗುವಂಥ ಪ್ರತಿಫಲಗಳು ಎಲ್ಲವೂ ಕೂಡ ನಿಮಗೆ ಸುಲಭವಾಗಿದ್ದಂಗೆ ನಿಮಗೆ ಸಿಕ್ಬಿಡುತ್ತೆ. ಅಡಕೆ ಇರಬೇಕು, ಅಡಕೆ ವಿಳ್ಳೆದೆಲೆ ಅಬ್ಬಬ್ಬ ಅಂತ ಒಂದೇ ಒಂದು ವಿಳೆ ಒಂದು ಅಥವಾ 2 ಅಂತಂದರೆ 2 ರೂಪಾಯಿ ಖರ್ಚಾಗ್ಬೋದು, ಮತ್ತು ಅಡಕೆ ಕೊಡಿ ಅಂತಂದರೆ ಅದಕ್ಕೆ ಅಬ್ಬಬ್ಬ ಅಂದರೆ 5 ರೂಪಾಯಿ ಖರ್ಚಾಗ್ಬೋದು. ನೀವು ಎಲ್ಲೇ ಇರಿ, ಕಾರೇ ಓಡಿಸ್ಲಿ ಅಥವಾ ನೀವು ಸ್ನಾನ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ಯಾಕಂದರೆ ಗಣಪತಿಗೆ ಬೇಕಾಗಿರೋಂಥದ್ದು ಭಕ್ತಿ, ಗಣಪತಿ ಬೇಕಾಗಿರೋ ಭಕ್ತಿ ಆಗಿರೋದ್ರಿಂದ ನೀವು ಆ ಒಂದು ವಿಳ್ಳೆದೆಲೆ ಮೇಲೆ ಗಣಪತಿಯನ್ನು ಸ್ಥಾಪನೆ ಮಾಡಿ ಆರಾಧನೆ ಮಾಡಿತು ಅಂತಂದರೆ ತುಂಬ ಅನುಕೂಲ. ಇನ್ನೊಂದು ವಿಶೇಷವಾಗಿ ಏನು ಮಾಡಬೇಕು ಅಂತಂದರೆ ಆಮೇಲೆ ಆ ಒಂದು ಗಣವೇದನ ಆದಮೇಲೆ ಆ ಒಂದು ವಿಳ್ಳೆದೆಲೆಯನ್ನು ನೆಕ್ಸ್ಟ್ ಡೇ ನಾವು ಅದನ್ನು ಸೇವನೆ ಮಾಡಬೇಕು. ಗಣಪತಿ ಇದು ನಿನ್ನ ಒಂದು ಪ್ರಸಾದ ಅಪ್ಪ, ನಿನ್ನ ಪೂಜೆ ಮಾಡಿ ಆರಾಧನೆ ಮಾಡಿದ್ದೀನಿ, ನೀ ಪ್ರಸಾದ ಅಂತ ಅದನ್ನು ಸೇವನೆ ಮಾಡಿದರೆ ಸಂಪೂರ್ಣವಾದಂಥ ಒಂದು ಪ್ರತಿಫಲ ಸಿಗುತ್ತೆ. ತುಂಬ ಸರಳವಾಗಿ ಆ ಒಂದು ಆಚರಣೆಯನ್ನು ಮಾಡ್ಬೋದು, ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ಆ ಥರದ್ದು ಅಂತ ಹೇಳ್ಬೋದು. ಇನ್ನು ಗುರುಜಿ, ಲಕ್ಷ್ಮಿಯನ್ನ ಒಲಿಸಿಕೊಳ್ಳಿ ಯಾವ ಒಂದು ವಿಶೇಷ ತಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಲಕ್ಷ್ಮಿಯನ್ನ ಒಲಿಸ್ಕೊಳ್ಳೋಕೆ ವಿಶೇಷವಾದಂತಹ ಒಂದು ತಂತ್ರ ಪ್ರತಿನಿತ್ಯ ನಿಮಗೆ ಹೇಳ್ಕೊಡ್ತಾನೆ ಇದ್ದೀನಿ. ಜೊತೆಗೆ ಈ ಲಕ್ಷ್ಮೀನ ನಾವು ಒಲಿಸ್ಕೋಬೇಕು ಅಂತಂದರೆ ನಾವು ಕೆಲವೊಂದಾರು ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ. ಏನು ಬದಲಾವಣೆ ಅಂತಂದರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗು ನಾವು ಊಟವನ್ನು ಮಾಡಬಾರ್ದು. ಅಂತಂದರೆ ಸೂರ್ಯ ಉದಯ ಆಗುವಂಥ ಸಮಯದಲ್ಲಿ ಊಟವನ್ನು ಮಾಡಿದ್ರೆ ನಮಗೆ ಆ ಲಕ್ಷ್ಮೀ ದೋಷ ಆಗುತ್ತೆ, ಅಂದರೆ ನಮಗೆ ಲಕ್ಷ್ಮೀ ಬರೋದಿಲ್ಲ ಅಂತ ಶಾಸ್ತ್ರಗಳಲ್ಲಿ ಹೇಳುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾರೆ, ಮಾರ್ನಿಂಗ್ ಹೋಗ್ತಾ ಇರ್ತಾರೆ, ಅವ್ರೇನು ಮಾಡ್ತಾರೆ ಊಟ ಮಾಡ್ಕೊಂಡು ಹಿಂದಿನ ದಿನ ಮಾಡಿರ್ತಾರೆ ಅದನ್ನು ಅನ್ನ ಸಾರು ಕಲಿಸ್ಕೊಂಡು ತಿಂದ್ಬಿಡ್ತಾರೆ. ಒಂದು ಸಂಪೂರ್ಣವಾಗಿ ಉದಯ ಆದಮೇಲೆ ನೀವು ತಿಂಡಿ ಅಥವಾ ಊಟಗಳನ್ನು ಮಾಡಿ, ಇಲ್ವಾ ಫುಲ್ಲು ನೈಟ್ ಇರುವಾಗ ಸೂರ್ಯ ಉದಯಕ್ಕಿಂತ ಒಂದು ಬೆಳಗಿನ ಜಾವ ಒಂದು 4 ಗಂಟೆ ಅಥವಾ 4 ಗಂಟೆಗಿಂತ ಹಿಂದೆ ಮಾಡಬೇಕು. 3 ಗಂಟೆ 4 ಗಂಟೆಗೆ ನೀವು ಮಾಡಿದ್ರೂ ತೊಂದರೆ ಇಲ್ಲ. ಈ 4 ಗಂಟೆಯಿಂದ 7 ಗಂಟೆ ಒಳಗೂ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮಾಡಿದ್ರೆ ಊಟ ಆಗಲಿ ತಿಂಡಿಗಳನ್ನು ಮಾಡಿದ್ರೆ ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಪಾಸ್ ಆಗಿ ಲಕ್ಷ್ಮಿ ಅನ್ನೋದು ಕಡಿಮೆ ಆಗುತ್ತೆ, ಲಕ್ಷ್ಮೀ ತತ್ವ ಅನ್ನೋದು ಕಡಿಮೆ ಆಗಿದೆ. ಲಕ್ಷ್ಮೀ ತತ್ವ ಕಡಿಮೆ ಆಯಿತು ಅಂತಂದರೆ ನಮಗೆ ಬರಬೇಕಾಗಿರುವಂಥ ಒಂದು ಇನ್ಕಮ್ಮು ಮತ್ತು ಇದು ನಮಗೆ ಬರೋದಿಲ್ಲ ಅಂತ ಶಾಸ್ತ್ರಗಳು ಹೇಳುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ಹೊತ್ತು ಯಾವುದೇ ಕಾರಣಕ್ಕೂ ಊಟವನ್ನು ಅಂದರೆ 4 ಗಂಟೆ ಮೇಲೆ ಆ ಇಷ್ಟು 7 ಗಂಟೆ ಒಳಗಡೆ ನೀವು ಮಾಡಬಾರ್ದು. 7 ಗಂಟೆಗೆ ಮಾಡಿ ತೊಂದರೆ ಇಲ್ಲ, ಎಲ್ಲರೂ ಟಿಫನ್ ಮಾಡ್ತಾರೆ, 6:30 7 ಗಂಟೆ ತೊಂದರೆ ಇಲ್ಲ, 6:30 ಜಾಸ್ತಿ ಅಂತಂದರೆ ಅಲ್ಲಿವರೆಗೂ ಮಾಡೋಕ್ಕೆ ಹೋಗಬಾರ್ದು. ಬಟ್ ತುಂಬ ಅನುಕೂಲ ಆಗುತ್ತೆ. ಕೆಲವರು ಮಾಡ್ತಾರೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ಮಾಡಿಬಿಡಬೇಕು, ಅದು ಸಂತೋಷ, ತೊಂದರೆ ಇಲ್ಲ. ಆದರೆ ನಮ್ಮಲ್ಲಿ ಲಕ್ಷ್ಮೀ ತತ್ವ ಜಾಸ್ತಿ ಆಗಬೇಕು ಅಂತಂದರೆ ಬೆಳಗಿನ ಜಾವ ಊಟವನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಹೇಳ್ತಾರೆ. ಇನ್ನು ಗುರುಜಿ, ಯಾವ ಒಂದು ವಿಶೇಷ ಯಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ವಿಶೇಷವಾಗಿ ನಮ್ಮೆಲ್ಲ ಗಣಪತಿ ಹಬ್ಬ ವಿಘ್ನ ವಿನಾಶಕನ ಒಂದು ಕಾರ್ಯಸಿದ್ಧಿ ಗಣಪ ಯಂತ್ರ ಅಂತ ಮಾಡ್ತೀವಿ. ಯಾವ ಒಂದು ಕೆಲಸಗಳ ಕಾರ್ಯಗಳು ಆಗ್ತಾ ಇರಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಗಣಪತಿ ಯಂತ್ರವನ್ನು ನಾವು ಕೊಡ್ತಾ ಇರ್ತೀವಿ. ಜೊತೆಗೆ ಮಕ್ಕಳುಗಳು ಓದಿನಲ್ಲಿ ಸ್ವಲ್ಪ ಹಿಂದೆ ಇದ್ದರೆ ಅಥವಾ ಈ ಕಾರ್ಯಸಿದ್ಧಿ ವಿನಾಯಕ ಯಂತ್ರ ಏನಕ್ಕೆ ಅನುಕೂಲಗಳಾಗುತ್ತೆ ಅಂತಂದರೆ ಬಹಳಷ್ಟು ಜನಗಳು ಏನು ಮಾಡ್ತಾರೆ ಅಂತಂದರೆ ಏನೊಂದು ಕೆಲಸಕ್ಕೆ ಹೋಗ್ತಾರೆ, ಆ ಕೆಲಸ ಸಕ್ಸಸ್ ಆಗಲ್ಲ, ಗಂಡನ್ನ ನೋಡೋಕ್ಕೆ ಹೋಗ್ತಾರೆ ಅಥವಾ ಹೆಣ್ಣು ನೋಡೋಕ್ಕೆ ಹೋಗ್ತಾರೆ, ಹೆಣ್ಣು ಇವ್ರಿಗೆ ಇಷ್ಟ ಆಗೋದಿಲ್ಲ ಅಥವಾ ಹೆಣ್ಣು ಇವ್ರಿಗೆ ಇಷ್ಟ ಆಗಿರುತ್ತೆ ಅವರು ಒಪ್ಕೊಳ್ಳೋದಿಲ್ಲ. ಈ ರೀತಿ ಅಂತ ಗಂಡು ಹೆಣ್ಣಿನ ಒಂದು ಇದು ನೋಡೋಕ್ಕೆ ಹೋದಾಗ ಸಮಸ್ಯೆಗಳು ಆಗುತ್ತೆ. ಅದಕ್ಕೋಸ್ಕರ ಈ ಕಾರ್ಯಸಿದ್ಧಿ ವಿನಾಯಕ ಯಂತ್ರವನ್ನು ಅವರು ತಾಯ್ತನೂ ಕೊಡ್ತೀವಿ, ಜೊತೆಗೆ ಏನೊಂದು ಯಂತ್ರನೂ ಕೂಡ ಕೊಡ್ತೀವಿ. ಆ ತಾಯ್ತ ಯಂತ್ರ ಜೊತೆಗೆ ಇಟ್ಟುಕೊಂಡು ಅವ್ರು ಯಾವುದೇ ಕೆಲಸ ಮಾಡಲಿ, ಅದು ಗಂಡನ್ನ ನೋಡೋ ಹೆಣ್ಣು ನೋಡೋಕ್ಕಾಗಲಿ ಅಥವಾ ಹೆಣ್ಣೆ ಗಂಡನ್ನ ನೋಡೋದಾಗಲಿ ಅಥವಾ ಇನ್ಯಾವ ಕೆಲಸ ಕಾರ್ಯಗಳಾಗಲಿ, ಮತ್ತು ಈ ಗೌರ್ಮೆಂಟು ಲೆವೆಲಲ್ಲಿ ಕೆಲವೊಂದರ ಕೆಲಸ ಕಾರ್ಯಗಳೆಲ್ಲ ಇರುತ್ತವೆ, ಅದನ್ನು ಮಾಡೋದು ತುಂಬ ಅನುಕೂಲಗಳಾಗ್ತಾ ಇರುತ್ತೆ, ಅದು ಕೂಡ ಇದರಲ್ಲಿ ಆಗುತ್ತೆ. ಅದಕ್ಕೋಸ್ಕರ ಆ ಯಂತ್ರವನ್ನು ಮಾಡಿ ಎಲ್ಲದಕ್ಕಿಂತ ತುಂಬ ಪವರ್ಫುಲ್ ಆಗಿರುವಂಥದ್ದು ಅಷ್ಟಲಕ್ಷ್ಮಿ ಯಂತ್ರ.
ಅಷ್ಟಲಕ್ಷ್ಮಿ ಯಂತ್ರನ ತಗೊಂಡು ಈಗ ಆಲ್ರೆಡಿ 100+ ಜನ ಅದರ ಪ್ರಯೋಜನ ಪಡ್ಕೋತಾ ಇದ್ದಾರೆ. ಒಂದೊಂದಾಗಿ ನಮಗೆ ರಿಸಲ್ಟ್ಗಳು ಕಂಡು ಬರ್ತಾ ಇದೆ. ಗುರುಗಳೇ, 10 ಲಕ್ಷ ಸಾಲ ಇತ್ತು, ಇವಾಗ ಒಂದು 50,000 ತೀರಿಸ್ತೆ, ಈಗ ಒಂದು ವಾರ ಎರಡು ವಾರನೂ ಆಗಿಲ್ಲ. ಹಾಗಾಗಿ ಅನುಕೂಲ ಆಗ್ತಾ ಇದೆ. ನಾನು ಇನ್ನೇನಾದ್ರು ಮಂತ್ರ ಹೇಳಬೇಕಾ, ಇನ್ನೇನಾದ್ರು ಜಪ ತಪಗಳನ್ನು ಮಾಡಬೇಕಾ, ವಿಶೇಷವಾಗಿ ಹೇಳಿ ನಮಗೆ ಅಂತ ನಮಗೆಲ್ಲ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಆ ಅಷ್ಟಲಕ್ಷ್ಮಿ ಯಂತ್ರವನ್ನು ತಗೋತು ಅಂತಂದರೆ ಇರೋಬರ ಸಾಲ ಹೋಗುತ್ತೆ. ಎಷ್ಟೊಂದು ಜನ ಮೊನ್ನೆ ಅವರು ಅಂಗಡಿ ಇಡಬೇಕು, ನನಗೆ ಯಾರಿಗೋ ದುಡ್ಡು ಕೇಳಿದ್ದೀನಿ ಗುರುಗಳೆ, ಕೊಡ್ತಾ ಇಲ್ಲ ನನಗೆ. ಅದು ನಮ್ಮ ಯಾರೂ ಇಲ್ಲ, ನಮ್ಮ ಸ್ವಂತ ಭಾವನೆ, ಬೇಕಾದಷ್ಟು ದುಡ್ಡಿದೆ, ಅವ್ರು ಮನಸ್ಸು ಮಾಡಿದ್ರಾಗುತ್ತೆ, ಅವ್ರು ಕೊಡ್ತಾ ಇಲ್ಲ. ಸುಮಾರು 4-5 ಸರಿ ಕೇಳಿದ್ವಿ, ಏನು ಕೊಡ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಯಂತ್ರನ ಕೊಟ್ಟೆ ಅಷ್ಟೇ, ಅವ್ರೇನು ಮಾಡ, ಅವರೇ ಫೋನ್ ಮಾಡಿ ಏನಾದ್ರು ಬೇಕಾಗಿತ್ತ ಅಂತ ಕೇಳಿದರೆ ನಮ್ಗೆ ಅದೇ ಆಶ್ಚರ್ಯ. ಯಾಕೆ ಕೊಡದೇ ಇಲ್ಲ ಅಂತಂದವರು ಬೇಕಂತ ಕೇಳಿದರೆ ಒಂದು ಪವಾಡನೇ ಅಲ್ವಾ. ಅಂದರೆ ಅಷ್ಟೊಂದು, ಅಂದರೆ ಇವರಲ್ಲಿ ಆ ಲಕ್ಷ್ಮೀ ತತ್ವ ಜಾಗೃತಿ ಆಗಿರುತ್ತೆ. ಇವರೇನು ಮಾಡಿದರೆ ಭಕ್ತಿಯಿಂದ ಇದು ಅದನ್ನು ಪೂಜೆ ಮಾಡಿದರೆ, ಭಕ್ತಿಯಿಂದ ನಾನು ಕೊಟ್ಟಂಥ ಮಂತ್ರವನ್ನು ಹೇಳಿದರೆ ಅದೇನಾಗುತ್ತೆ, ಪಾಸಿಟಿವ್ನೆಸ್. ಅದು ಯಂತ್ರವನ್ನು ಇಟ್ಟುಕೊಂಡು ನಾವು ಮಂತ್ರ ಹೇಳಿದಾಗ ಏನಾಗುತ್ತೆ ಅಂತಂದರೆ ಆ ನಮ್ಮಲ್ಲಿ ನೆತ್ತಿಯಿಂದ ಒಂದು ಎನರ್ಜಿ ಪಾಸ್ ಆಗುತ್ತೆ. ಇವರು ಏನು ಸಂಕಲ್ಪಗಳನ್ನು ಮಾಡ್ಕೊಂಡಿರ್ತಾರೆ ಆ ಸಂಕಲ್ಪ ಅವ್ರಿಗೆ ತಲುಪಿರುತ್ತೆ. ಬಹಳಷ್ಟು ಜನಕ್ಕೆ ಲೋನ್ ಶ್ಯಾಂಕ್ಷನ್ ಆಗಿರೋದಿಲ್ಲ, ಮತ್ತು ಕೊಡಬೇಕಾಗಿರುವಂಥವ್ರು ದುಡ್ಡು ಕೂಡ ಕೊಡ್ತಾ ಇಲ್ಲ. ಅವಾಗ ಸಂಕಲ್ಪ ಮಾಡಿಕೊಂಡು ಇಲ್ಲ ಅವ್ರು ಕೊಡಲೇಬೇಕು ಅಂದ್ಬಿಟ್ಟು ಅದನ್ನು ಪೂಜೆ ಮಾಡಿದರೆ ಒಂದು 17-21 ದಿನ ಬೇಕು ಅಂತ ಹೇಳಿದ್ದೆ ನಾನು ಅವ್ರಿಗೆ. 17ನೇ ದಿನದಲ್ಲಿ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ. ಬೇಕಾ, ತುಂಬ ಕಷ್ಟ, ಯಾರೋ ಹೇಳೋದು ನೀನು ತುಂಬ ಕಷ್ಟಪಡ್ತಾ ಇದೆಯಾ, ಅವ್ರ ಇವ್ರ ಹತ್ರ ಕೇಳದಂತೆ ಯಾರೂ ಕೊಡಲಿಲ್ಲ ಅಂತ ಗೊತ್ತಾಯಿತು, ಆದರೆ ಬೇಗ ತೀರಿಸ್ಬಿಡ್ಬೇಕು ಅಂತಂದು ಕಂಡೀಷನ್ ಹಾಕಿ ಕೊಡ್ತಾ ಇದ್ದಾರೆ. ಇವಾಗ ಅಂಗಡಿ ಓಪನ್ ಮಾಡ್ತಾ ಇದೆ, ಯಾವ ಡೇಟಲ್ಲಿ ಓಪನ್ ಮಾಡಿದ್ರೆ ಅನುಕೂಲ ಆಗುತ್ತೆ ಗುರುಗಳೇ ಅಂದ್ಬಿಟ್ಟು ನನಗೆ ಕೇಳಿದರು. ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತ ಲೈಫಲ್ಲಿ ಒಂದು ಸರಿ ನೀವು ತಗೊಳ್ಕೊಳ್ಳಿ, ತುಂಬ ಅದ್ಭುತವಾಗಿರುತ್ತೆ. ಅದನ್ನ ಪೋಸ್ಟಲ್ಲಿ ಇದರಲ್ಲ ಕಳಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಅದಕ್ಕೆ ಡೈರೆಕ್ಟಾಗಿ ಬಂದು ನಿಮ್ಮ ಕೈಯ್ಯ ನಾನು ನನ್ನ ಸ್ವಂತ ಕೈಯಾರೆ ಕೊಡ್ತೀನಿ, ಅದನ್ನು ತಗೊಳ್ಳಿ. ಭಾಳಷ್ಟು ಜನ ಅಯ್ಯೋ ಗುರುಗಳೇ ಅಲ್ಲಿ ತೊಗೊಂಡೆ ಇಲ್ಲಿ ತೊಗೊಂಡೆ, ಟಿವಿನ ಆಡ್ ನೋಡಿ ತೊಗೊಂಡೆ, ನನಗೆ ಏನೂ ಅನುಕೂಲ ಆಗಿಲ್ಲ ಅಂತ. ಅದಕ್ಕೆ ನೇರವಾಗಿ ಗುರುಮುಖೇನ ನೀವು ತಗೋತು ಅಂತಂದರೆ ವಿಶೇಷವಾದಂಥ ಒಂದು ಎನರ್ಜಿ ಸಿಗುತ್ತೆ, ಜೊತೆಗೆ ನಿಮಗೆ ನಂಬಿಕೆ ಅನ್ನೋದು ಇರಬೇಕು. ಇವಾಗ ನಾನು ಪಾಸ್ ಆಗ್ತೀನೋ ಇಲ್ವೋ ಅಂತ ಅಂದ್ಬಿಟ್ಟು ನೀವು ಎಕ್ಸಾಮ್ ಕೂತ್ಕೊಂಡ್ರೆ ಫೇಲಾಗಿ ಗ್ಯಾರಂಟಿ, ಫೇಲಂತೂ ಆಗೋದು. ಯಾಕಂದರೆ ಪಾಸ್ ಆಗ್ತೀನಿ ಅಂತಂದರೆ ಏನಾದ್ರು ಒಂದು ಪಾಸ್ ಆಗ್ಬೋದೇನು, ಏನು ಪಾಸ್ ಆಗ್ತೀನೋ ಪಾಸ್ ಆಗ್ತೀನೋ ಫೇಲ್ ಆಗ್ತೀನಿ ಅಂತಂದರೆ ಅರ್ಧಂ ಬರೋದು ನಿಮಗೆ 40 ನಂಬರ್ ಬರೋದು, ಬರೀ ನಿಮಗೆ 20 ನಂಬರ್ ಕೂಡ ಬರೋದಿಲ್ಲ. ಅದಕ್ಕೋಸ್ಕರ ನೀವು ನಂಬಿಕೆ ಇಟ್ಕೊಂಡು ನಿಮ್ಮ ಸಂಕಲ್ಪ ಸರಿಯಾಗಿರಬೇಕು, ಗಟ್ಟಿಯಾಗಿರಬೇಕು ಆ ಸಂಕಲ್ಪ. ಆ ಸಂಕಲ್ಪ ಗಟ್ಟಿಯಾಗಿತ್ತು ಅಂತಂದರೆ 100% ಲಕ್ಷ್ಮಿ ಯಂತ್ರ, ಅಷ್ಟಲಕ್ಷ್ಮಿ ಯಂತ್ರ ಅಂದರೆ 8 ದಿಕ್ಕಿಂದ ಬರುವಂತಹ ದುಡ್ಡುಗಳು ನಮಗೆ ಬರ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮಾಡಿ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ವಿಚಾರಗಳನ್ನ ತಿಳಿಸಿಕೊಟ್ರಿ, ಧನ್ಯವಾದಗಳು ಗುರುಜಿ. ಇನ್ನು ವೀಕ್ಷಕರೇ, ನೀವು ಗುರುಜಿಯನ್ನ ನೇರವಾಗಿ ಭೇಟಿಯಾಗಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಗುರುಜಿಯನ್ನ ನೇರವಾಗಿ ಭೇಟಿಯಾಗಬಹುದು. ಇದಾಗಿತ್ತು ಇವತ್ತಿನ ಅದೃಷ್ಟ ದರ್ಪಣ. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಕಸ್ತೂರಿ ನ್ಯೂಸ್ 24.